ಕಬೀರ್ ದಾಸ್ ಇದ್ರು. ಎಷ್ಟು ಚಲೋ ಇದ್ರು ಅಂದ್ರೆ ಕಬೀರ್ ಭಾಳ ಚಲೋ ಇದ್ದನು. ಒಂದಿನ ಕಬೀರ್ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತೀನಿ, ಡೈಲಿ ಭಿಕ್ಷೆಗೆ ಹೋಗ್ತೀನಿ ಕಬೀರ್, ಭಿಕ್ಷೆ ಬಿಡ್ತೀನಿ ಅಂದ್ರೆ ಅಷ್ಟು ಭಾರಿ ಬಿಡ್ತೀನಿ. ಡೈಲಿ ಒಂದು ಮನೆ ಕಬೀರ್ ಭಿಕ್ಷೆ ಬೇಡಬೇಕು. ಎಲ್ಲಾರ ಕಾಶಿದೊಳಗೆ ಗಂಗಾದಾಗ ಸ್ನಾನ ಮಾಡಕ್ಕೆ ಹೆಂಡತಿ ರೊಟ್ಟಿ ಮಾಡೋದ್ರೊಳಗೆ ಕಬೀರ್ ಹೋಗಿ ಬರೀ ಕರ್ಕೊಂಡು ಬರಬೇಕು. ಸಾಧುರಿ ಹಮಾರ ಘರಕ್ಕೂ ಖಾನಕ್ಕೆ ಲೀ ಆಪ್ ಆ ಜಾಯಿ, ಹಮ್ ಹಮಾರ ರೋಟಿ ಆಪ್ ಪಾ ಲೀಜಿಯೇ ಮಹಾರಾಜ, ಆಪ ಹಮಾರ ಘರಕ್ಕೂ ಆ ಜಾವು. ಕಬೀರ್ ಮನೆಗೆ ಏನು ಬಿದ್ದಿಲ್ಲ. ಡೇಲಿ ಭಿಕ್ಷಕ್ಕೆ ಹೋಗ್ತೀನಿ, ಹಿಟ್ಟು ಬೇಡ್ಕೊಂಡು ಬರ್ತೀನೂ, ಎರಡು ರೊಟ್ಟಿ ಮಾಡ್ತಿರು, ಇಬ್ಬರಿಗೆ ಸಾಧುರಿಗೆ ಊಟ ಮಾಡಿಸ್ತೀನಿ. ಗಲ್ಲೆಗಿದ್ದವರಿಗೆಲ್ಲ ಹೆಂಗಾಯ್ತು, ಭಾಳ ದುಸ್ಮನಕಿ ಇದ್ರು, ಭಾಳ ದುಸ್ಮನಕಿ ಹಿಡಿದ್ರು ಗಲ್ಲೆಗಿದ್ದವರೆಲ್ಲ. ಅವ ಅನ್ನಲ್ಲ ಕಬೀರ್ ಬಂದವರಿಗೆಲ್ಲ ಸಾಧುರಿಗೆ ಅನ್ನ ನೆಡ್ತಾನಲ್ಲ, ಆ ಕಬೀರ್ ಮನೆಗೆ ಹೋಗ್ರನ್ಬೇಕು. ಕಬೀರ್ ಎಲ್ಲ ದುಕಾನ್ದಾಗ ಬಾಕಿ ಮಾಡೀನಿ, ಒಂದು ದುಕಾನ್ದಾಗ ಭೀ ಬಾಕಿ ಕಬೀರಿಂದ ಇಲ್ಲ ಅಂಬೋದಿಲ್ಲ, ಎಲ್ಲ ದುಕಾನ್ದಾಗ ಬಾಕಿ ಮಾಡೀನಿ. ತರಬೇಕು, ಹಿಟ್ಟು ಬೇಡಬೇಕು, ಸಾಧು ಸಂತ್ರಿ ಊಟ ಮಾಡಿಸ್ಬೇಕು, ಆಮೇಲೆ ಕಬೀರ್ ಉಣಬೇಕು. ಒಂದಿನ ಬೆಳಗ್ಗೆ ಏನಾಯಿತು, ಅಚ್ಚಾನಕ್ ಕಬೀರ್ ಕಾಶಿ ಏರಿಯಾದಾಗ ಹಿಂಗೆ ನಡ್ಕೋತ ನಡ್ದೀನಿ, ಕಾಶಿದಾಗ ಹಿಂಗೆ ನಡ್ಕೋತ ನಡ್ದೀನಿ ಕಬೀರ್. ಆ ಕಾಶಿ ಏರಿಯಾದಾಗ ನಡ್ಕೋತ ಹೋಗೋತ್ತಿನ ಕಬೀರಿಗೆ ಒಂದು ಘಟನೆ ಗೊತ್ತಾಯ್ತು. ಒಬ್ಬ ಮುದುಕಿ ಹಾಡ ಹಾಡ್ಕೋತ ಬಿಸ್ಕಲ್ಲಿಂದ ಹಿಂಗೆ ಬೀಸ್ಲತ್ತಿದ್ಳು, ಗೋಧಿ ಬೀಸ್ಲತ್ತಿದ್ಳು. ಆಕಿ ಹಾಡ ಹಾಡ್ಕೋತ ಗೋಧಿ ಬೀಸ್ಲತ್ತಾಳ, ಕಬೀರ್ ಬೊಬ್ಬಿ ಹೊಡೆದು ಅಳ್ಳಕ್ಕೆ ಶುರು ಮಾಡ್ಯಾನ. ಮೈ ಮರ್ಗಯರೇ ಅಮ್ಮ ಮೈ ಕ್ಯಾಕರು, ಮೈ ಮರ್ಗಯರೇ ಮರ್ಗಯನ್ ಚಿರ್ ಚಿರ್ ಅಳತ್ತನು, ಎದಿ ಬಡ್ಕೊಂಡು ಬಡ್ಕೊಂಡು ಅಳತ್ತನ. ಸತ್ರೋ ಯಪ್ಪ, ನನ್ನ ಜಿಂದಗಿ ಹಾಳಾಯ್ತೋ ಯಪ್ಪ, ನೀವು ನೋಡ್ಬರ್ರಿಯೋ ಯಪ್ಪ, ನನಗೆ ಬಚ್ಚಸ್ರೋ ನನಗೆ ಬಚ್ಚಸ್ರಿ ಅಂತ ಅಳ್ಳಕ್ಕೆ ಶುರು ಮಾಡಿದನು. ಕಬೀರ್ ಏನಂದನು ಅಳ್ಳಕ್ಕೆ ಶುರು ಮಾಡ್ಲತ್ತನು. ಗಲ್ಲೆಗಿದ್ದವ್ರು ಎಲ್ಲರೂ ಓಡಿ ಬಂದರು. ಅವ ಅಳೋದು ನೋಡಿ ಬಡ್ಕೊಂಡು ಬಡ್ಕೊಂಡು ಅಳೋದು ನೋಡಿ ಘಬರಾಸಿ ಏನಾಗ್ಯದ ಕಬೀರ್ ಹೇಳಕ್ಕಾರ ಹೇಳಂದನು, ಏ ಯಪ್ಪೋ ನಿಮಗೆ ಭೀ ಗೊತ್ತಿಲ್ಲರೋ ಯಪ್ಪ, ನಿಮ್ಮ ಜಿಂದಗಿ ಭೀ ಹಾಳು, ನನ್ನ ಜಿಂದಗಿ ಭೀ ಹಾಳ್ರೋ ಯಪ್ಪ ಅಂದು ಅಳ್ಳಕ್ಕೆ ಶುರು ಮಾಡಿದನು. ಗಲ್ಲೆಗಿದ್ದಿನ ಶಾಣೆರೆಲ್ಲ ಏನಂದ್ರು, ಇದು ಯಾವಂದೇಳಿ ಹುಚ್ಚರಕ್ಲೆ ಭಕ್ತಿ ಮಾಡ್ಕೋತ ಯಾವಂದೇಳಿ ರಾಮ್ 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 ಅಂತ ಬಡ್ಕೋತಿತ್ತು. ಆ ರಾಮ್ ರಾಮ್ ಅಂಬದ್ರಾಗ ಇದು ಏನು ಪಾಗಲ್ ಆಗ್ಯದ ಏನು ಸುದ್ದಿ, ಅದ ಕಡೆ ಪಾಗಲ್ ಅಳೋದು ಅಂದ್ ಏನು ಕೇಳ್ತೀರಿ, ಯಾರ ಮನೆಗೆ ಅವ್ರು ಹೋಗ್ರ ನಡ್ರಿ ಅಂತ ಹೇಳಿ ಎಲ್ಲರೂ ಆ ಕಡೆಯಿಂದ ಆ ಕಡೆ ಅವ್ರ ಅಂಬಸ್ಥಾನ ಗಪ್ಪಡ್ದನು. ಅವ್ರು ಏನೇನು ಅನುಕೂಲತ್ತಾರ ಅದೆಲ್ಲ ಅಂಬಸ್ಥಾನ ಕಬೀರ್ ಗಪ್ಪಡ್ದನು. ಗಪ್ಪಡ್ದ ಮೇಲೆ ಮತ್ತೆ ಚಿರ್ಚಿರ್ ಅಳಕ್ಕೆ ಶುರು ಮಾಡಿದ್ರು. ಆಗ ಜನರೆಲ್ಲ ಅತ್ತರು, ಇದು ತೋಲ್ ರಾಮ್ ರಾಮ್ ಅಂತೀನು, ಆ ಭಕ್ತಿ ಎಂಬುದು ತೆಲಿಗೆ ಏರ್ಯದ, ಏನು ಹುಚ್ಚಾಗ್ಯದ ಏನು ಸುದ್ದಿನೋ. ಈ ಮುದುಕಿ ಮನೆ ಮುಂದೆ ಹತ್ತಿರ ಮುದುಕಿ ಏರ್ಯನ್ ಕೊಡ್ತದ, ಆ ಮುದುಕಿ ಹೊರಗೆ ಬರ್ಲಕ್ಕಿಲ್ಲ, ನಾ ಹಿಟ್ಟು ಕೊಡ್ಲಕ್ಕಿಲ್ಲ, ಈ ಕಬೀರು ಮುಂದಕ್ಕೆ ಹೋಗ್ಲಕ್ಕಿಲ್ಲ, ಇದು ಯಾಕಳಲ್ದಕ್ಕಂಥೇಳಿ ಎಲ್ಲರೂ ಇದು ಮಾಡಿಕೊಂಡು ಯಾರ್ದವ್ರು ಹೋದರು. ನನಗೆ ಈ ಊರಾಗೆ ಈ ಕಾಶಿದಾಗ ಯಾರು ಭೀ ನನ್ನ ಮಾತು ಕೇಳಲ್ರೋ ಯಪ್ಪ, ನನ್ನ ಜಿಂದಗಿ ಹಾಳಾಯ್ತೋ ಯಪ್ಪ, ನನ್ನ ಜಿಂದಗಿ ಬರ್ಬೋದಾಯ್ತರೋ ಯಪ್ಪ ಅಂಬದ ಮತ್ತೆ ಜೋಳಿಗೆ ಹಾಕೊಂಡ ಬಡ್ಕೋತ ಬಡ್ಕೋತ ಅಗ್ಸಿ ಹೊರಗೆ ಹೋದನು. ಅಗ್ಸಿ ಹೊರಗೆ ಇದ್ರಕ್ಕಿನ್ನ ಜೋರು ಅಳಕ್ಕೆ ಶುರು ಮಾಡಿದನು. ಯಾರ ಇದ್ದಿರೋ ಇಲ್ಲೋ ಯಪ್ಪ, ನನ್ನ ಜಿಂದಗಿ ಹಾಳಾಯ್ತು ಬರ್ರಿಯೋ ಬರ್ರಿ, ನನಗೆ ಬಚ್ಚಸ್ರೋ ನನಗೆ ಬಚ್ಚಸ್ರಿ ಅಂತ ಅಳಕ್ಕೆ ಶುರು ಮಾಡಿದನು. ಅಲ್ಲೆಲ್ಲ ಮಂದಿ ಎಲ್ಲ ನೋಡಿದ್ರು, ಇದಕ್ಕಿಂತ ಮೊದಲು ಊರಾಗತ್ತಾನ ಮತ್ತೆ ಈಗ ಹೋಗಿ ಅಕ್ಷಗಳತ್ತಾನ, ಇವನು ದಂಧೆನೇ ಇಟ್ಟದ, ಎಲ್ಲಿ ಭಕ್ತಿ ಮಾಡಿದ್ರೆ ಎಲ್ಪ್ ಆಗಲ್ಲಾಗೇನ ನಡ್ರಿ, ಮತ್ತೆ ಇವನೇ ಹಣ ಮತ್ತೆ ನಾವು ಯಾರು ಅಂದ್ಕೊಡಿದ ನಡ್ರಿ ಅಂತಂಥೇಳಿ ಎಲ್ಲ ವಾಪಸ್ ಹೋದ್ರು. ಆ ಕಡಿಂದ ಒಬ್ಬ ಸಾಧು ಹೊಂಟನು. ಸಾಧು ಬಂದು ಏನಾಗ್ಯದ ಕಬೀರ, ಈಟು ಜೋರು ಅಳತ್ತಿದ್ದೋ ಮತ್ತು ಏನಾಗ್ಯದ ಹೇಳಕ್ಕಾರ ಹೇಳು ಅಂದರು. ಅಯ್ಯೋ ಯಪ್ಪೋ ನೀ ಸಾಧು ಆಗಿದ ಖರೆ ನಿನಗೆ ಭೀ ಗೊತ್ತಿಲ್ಲೋ ಯಪ್ಪ, ನನ್ನ ಜಿಂದಗಿ ಬರ್ಬೋದಾಯ್ತೋ, ನಿನ್ನ ಜಿಂದಗಿ ಬರ್ಬೋದಾಯ್ತೋ, ನಿನಗೆ ಭೀ ಗೊತ್ತಿಲ್ಲ ಏನೋ ಯಪ್ಪ ಅಂತ ಅಳಕ್ಕೆ ಶುರು ಮಾಡಿದನು. ಅಳ್ಳಕ್ಕೆ ಶುರು ಮಾಡಿದನು. ಸಾಧು ಅಂದನು, ನೀನು ಹೇಳಕ್ಕರ ಹೇಳೋ ಅಳ್ಳಕ್ಕರ ಅಳು ಅಂದನು. ಇಲ್ಲ ಇಲ್ಲ ನಿನ್ನ ಭೀ ಗೊತ್ತಾಗಲ್ಲ ಹೋಯ್ತೋ ಯಪ್ಪ, ನೀ ಯಾಕರ ಸಾಧು ಅದು ತಂದಿ, ನೀ ಸಾಧು ಆಗ ಭೀ ದಂಡಾಗ ಹೋಯ್ತೋ ಯಪ್ಪ, ನಿನಗೆ ಹೊಟ್ಟೆ ನನ್ನ ಬಗ್ಗೆ ಅರ್ಥ ಆಗಲ್ಲ ಹೋದ್ಮೇಲೆ ಏನಾಯ್ತು ಅಂದನು. ಅವ ಹಿಂಗಾದ್ರೆ ಇವ ಬಾಯಿ ಬಿಡಲ್ಲ, ಇವ ನೋಡ್ಲಕ್ಕರ ಜ್ಞಾನಿ ಕಾಣ್ತಾನ, ಅಳ್ಳಕ್ಕರ ಅಳ್ಳತ್ತಾನ, ಏನದ ಇವನು ಮತ್ತಲಪ್ಪರ ತಿಳ್ಕೊಂಬರಿ ಅಂತಂತ ಹೇಳಿ, ಕಬೀರ ಮತ್ತು ನೀನೇ ಶಾಣೆ ಇದೆಯಲ್ಲೋ, ನಾರ ಹುಚ್ಚು ಸಾಧು ಇದ್ದೆ, ಮತ್ತು ನೀ ಬಿಡಿಸರ ಹೇಳಿದ್ರು ನನಗೆ ಅರ್ಥ ಆಯ್ತದಲ್ಲ, ಜರ ಬಿಡಿಸಿ ಹೇಳೋ ಕಬೀರ ಅಂದರು. ಏನು ಹೇಳಬೇಕು, ಮುಂಜಾನೆ ಎದ್ದು ಗೋಧಿ ಬೀಸ್ಲತ್ತಿದ್ರು. ಗೋಧಿ ಬೀಸೋತ್ತಿನಾಗ ಟೋಟಲಿ ಹಿಂಗಾಕಿ ಹಾಡ್ಕೋತ ಗೋಧಿ ಬೀಸಿದ್ಳು. ಎಂಥೆಂಥ ಗೋಧಿದ್ದು ಬಟಾಣಿ ಬಟಾಣಿ ಇದ್ದಂಗೆ ಓದಿದ್ದು, ಓಟು ಎಲ್ಲ ಹಿಟ್ಟಾಯಿತು, ನಾ ಭೀ ಲಗ್ನ ಮಾಡ್ಕೊಂಡ, ನನ್ನ ಜಿಂದಗಿ ಹಿಟ್ಟಿನ ಕಲೇನೆ ಆಗೋಯ್ತೋ ಯಪ್ಪ ಅಂತ ಒಳಗೆ ಶುರು ಮಾಡಿದೆ ಅಂದನು. ನಾ ಲಗ್ನ ಮಾಡ್ಕೊಂಡ, ನನ್ನ ಜಿಂದಗಿ ಭೀ ಹಿಟ್ಟಿನ ಕಲೆ ಆಗೋಯ್ತು, ನಾ ಮೊದಲು ಹೆಂಗಿದ್ದಂದ್ರೆ ಗೋಧಿ ಇದ್ದಂಗಿದ್ದನೋ ಯಪ್ಪ, ನನ್ನ ಜಿಂದಗಿ ಹಾಳಾಯ್ತೋ ಯಪ್ಪ, ಈ ಮಕ್ಕಳು ಸಂಸಾರ ಅನ್ಕೊಂಡಿದ್ರಾಗೆ ಬಿದ್ದನೋ ಯಪ್ಪ, ಇದು ಎಂಥ ಸಂಸಾರೋ ತಂದಿ ಅಂತ ಅದಕ್ಕೆ ಕಳ್ಳತ್ತಿದೆಯಂದು ನಂತ. ಅವಾಗ ಅವ ಶಾಣೆ ಸಾಧಿದ್ದನಂತ, ಕಬೀರ ಹಂಗಳ್ಳಕ್ಕೆ ಹೋಗಬೇಡ,
ಅಳದ್ರಾಗ ಏನು ಮತ್ತಲಪ್ಪ ಅದ ಕಬೀರ, ಹಂಗೆ ಅಳಬೇಡ. ಎಲ್ಲಾಗ ಹೋದಿ ನಾವು ಹಿಂಗೆ ಬೀಸ್ಲಕ್ಕೆ ಹೋಗ್ತೀವಂದ್ರೆ ಬೀಸದ್ರಾಗ ಭೀ ಒಂದು ಥೊಡೆ ಕಲ್ಲಿನ ಸಂದ್ಯಾಗ ಭೀ ಸೇರ್ತಾವ ಹೋಗಿ ಹೋದಿ, ಒಂದು ಥೊಡೆ ಬಿದ್ದು ಏನಾಯ್ತವ ಮ್ಯಾಲ ಛಿಡ್ದು ಆಚೆಗೆ ಭೀ ಬೀಳ್ತವ. ಹಿಟ್ಟಾಗಿದ್ದ ಕಡೆಯಿಂದ ನೀ ಏನು ಎದೆ ಹೊಡಿಲಕ್ಕೆ ಹೋಗಬೇಡ. ಅವು ಕಲ್ಲಿನ ಸಂದ್ಯಾಗ ಏನು ಇರ್ತಾವ ನೋಡು, ಆ ದಾಣಿ ನೀ ಅನ್ಕೊ. ಒಂದು ವೇಳೆ ಕಲ್ಲು ಬೋಳೆ ಹಾಕಿನ ಮೇಲೆ ಅವು ಬೀಜ ಅವು ಏನು ಇರ್ತಾವಲ್ಲ ಹಂಗೆ ಅಪ್ಪುಟ್ಟು ಗೋಧಿ ಇರ್ತಾವಲ್ಲ, ಅವು ಏನು ಮಾಡ್ತಾರಂದ್ರೆ ಮತ್ತೆ ಬೀಸ್ಲಕ್ಕೆ ಹೋಗಲ್ರೋ ಕಬೀರ. ಅದು ಉಡುಗೆಯಕ್ಕೆ ಏನು ಮಾಡ್ತಾರಂದ್ರೆ ರಜದಾಗ ಹಿಡ್ತಾರ, ಅದು ಹೋಗಿ ತಿಪ್ಪ್ಯಾಗ ಬೀಳ್ತಾವ. ತಿಪ್ಪ್ಯಾಗ ಬಿದ್ದ ಮೇಲೆ ಅದು ತಿಪ್ಪೆಗಿನ ಹೋಗಿ ಹೊಲ್ದಾಗ ಬೀಳ್ತದ, ಮತ್ತು ಹೆಂಗೆ ಬೀಜ ಎತ್ತೋ ಮತ್ತು ಹಂಗೆ ಗೋಧಿ ಆಗ್ತದೋ, ನೀ ಅಂತ ಬಿದ್ದಿದ್ದಿ ಕಬೀರ, ನೀ ಸುಮ್ಮನೆ ಅಳ್ಳಕ್ಕೆ ಹೋಗ್ಬೇಡೋ ಅಂದ್ರಂತ. ಓಹೋ ನಾ ಹಂಗಿದ್ದೀನ ನಾ ಹಂಗಿದ್ದೀನ ಅಂದನು. ಮತ್ತು ಕಬೀರ್ ಕುಣ್ಕೋತ ಕುಣ್ಕೋತ ಮತ್ತು ಹಿಟ್ಟು ಬಿಡ್ಕೋತ ಹೋದನು. ಓಹೋ ಮೈ ಜೀತ್ ಗಯ, ಮೈ ಜೀತ್ ಗಯ, ಮೈ ಜೀತ್ ಗಯ, ಮೇರ ಜಿಂದಗಿ ಜೀತ್ ಗಯ ಅಂದನು. ಗಲ್ಲಗಿದ್ದರು ದುಸ್ಮನ ಸುಮ್ಮನೆ ಕೊಡ್ತಾರೇನು, ಅವ್ರು ಸುಮ್ಮನೆ ಕೊಡಲ್ಲದ್ರು. ಇಟ್ಟತನ ಹತ್ತನು ಈಗ ಜೀತ್ ಗಯ ಅಂತ ಹೊಂಟನು. ಕಬೀರಿಗೆ ಏನಾರ ಅದನ್ನ ಬುದ್ಧಿ, ಇಟ್ಟತನ ಹೆಂಗೆ ಮಾಡ್ಯಾನ, ಅಳು ಅಳು ಹತ್ತನು. ಈಗ ನೋಡು ಜೀತ್ ಗಯ ಅಲ್ಲ ಹತ್ತನು, ಈಗ ಎಂಥ ಕಬೀರನ ಅಂದನು. ಒಂದು ಸರಿ ಏನಾಯ್ತು, ಎಲ್ಲ ಜನ ಎಲ್ಲ ಮತ್ತು ಇವನಿಗೆ ತೋಲ್ ಸೊಕ್ಕಾಗ್ಯದಿ ಕಬೀರ್ ಎಲ್ಲಿ ಹೋದ್ರು ಭೀ ಒಣ ರಾಮ್ ರಾಮ ಎಲ್ಲತನ ಇವನು ಪೈಲ ರಾಮ್ ಅಂಬದು ಇವನಿಗೆ ಬಂದ್ ಮಾಡ್ಸೋರಾಯ್ತು ಅಂಥೇಳಿ ಎಲ್ಲರ ಲೆಕ್ಕ ಹಾಕ್ದು. ಹಾಕ್ಮೇಲೆ ಕಬೀರ್ ಏನು ಮಾಡಿದನು, ಎಲ್ಲ ಕಡೆ ರಾಮ್ ಅನ್ನಬೇಕು ಮತ್ತು ಭಿಕ್ಷೆ ಬಿಡಬೇಕು, ಎಲ್ಲೆಲ್ಲ ಹೋಗಬೇಕು. ಮತ್ತು ನಾಲ್ಕು ಮಂದಿ ಸಾದರು, ಒಂದಿನ 10 ಮಂದಿ ಸಾದರು, ಒಂದಿನ 100 ಮಂದಿ ಸಾದರು, ಒಂದಿನ 100 ಸಾದರು, ಹಿಂಗೆಲ್ಲರ ಗಲ್ಲಾಗಿದ್ದರೆ ಏನು ಮಾಡಬೇಕು. ಏ ನಿಮ್ಗೆ ಎಲ್ಲಿ ಭೀ ಅನ್ನ ಸಿಗಂಗಿಲ್ಲ, ಕಬೀರ್ ಮನೆಗೆ ಹೋದಿರಂದ್ರೆ ತಾನೇ ಕಬೀರು ಕಬೀರ ಹೆಂಡತಿ ಇಬ್ಬರು ಬೇಡ್ಕೊಂಡು ಬಂದು ನಿಮ್ಗೆ ಅನ್ನ ನೀಡ್ತಾವ. ಈ ಕಾಶಿದಾಗ ಎಲ್ಲೆಲ್ಲ ಅನ್ನ ಸಿಗಲ್ಲ ಅಲ್ಲಿಗೆ ಹೋಗ್ರಿ ಅಂದ್ರಂತ. ಒಂದಿನ ಪುರುಮಾಸಿ ಕಬೀರಿನ ಮನೆಗೆ 1200 ಮಂದಿ ಸಾದರು ಬಂದರು. ಕಬೀರ್ ಅಂದನು ಗಲ್ಲಾಗಿದ್ದವರಿಗೆಲ್ಲ ಇವು ಹೆಂಗೆ 4-5 ಮಂದಿಗೆ ಮಗ ಇವು ಊಟ ಮಾಡಿಸ್ತನು, ಇವತ್ತು 1200 ಮಂದಿಗೆ ಹೆಂಗೆ ಮಾಡಿಸ್ತಾರೆ, ಇವ್ನು ನೋಡ್ಲಾಕೆ ಬರ್ತದೆ ಅಂಥೇಳಿ ಎಲ್ಲರೂ ಗಲ್ಲಾಗಿದ್ದವ್ರು ಎಲ್ಲ ಮಾಡಿದ್ರು. ಆ ಕಬೀರ್ ಏನಲ್ಲ ಅವ್ನ ಮನೆಗೆ ಹೋಗ್ರಿ, ಆ ಕಬೀರ್ ಏನಲ್ಲ ಅವ್ನ ಮನೆಗೆ ಹೋಗ್ರು. 100 ಮಂದಿ ಗಂಗೆದಾಗ ಸ್ನಾನ ಮಾಡಿದ್ವು, ಕಬೀರನ ಮನೆಗೆ ಹೋಗ್ಕೊಂತಾರ. ಭವತಿ ಭಿಕ್ಷಾ ಅಂದೆ ಕಬೀರ್, ಒಂದು ಟೈಮಿಂದ ಊಟ ನಮಗೆ ನೀವು ನೀಡಿದೆ ಅಂದ್ರೆ ಭಾಳ ಧನ್ಯದ, ನಾವು ನಾಳೆಗೆ ಇಲ್ಲಿ ಮಗೋತೀವಿ, ಕಾಶಿದ ಮಗೋತೀವಿ, ನಮಗೆ ಬೆಳಗ್ಗೆ ಊಟ ಕೊಡಬೇಕು ಕಬೀರ್ ಅಂದ್ರಂತ. ಯಾಕಾಗಲ್ರಿ ಅಕ್ರಿ ಅಪ್ಪರೇ, ನೀವೆಲ್ಲರೂ ಕೂಡ್ರಿ ನಾವು ಊಟ ಕೊಡ್ತೀನಿ ಅಂದನು. ಹೆಂಡತಿ ಕೇಳ್ತಾನೆ ಮನೆಗೆ ಏನದಾನೆ, ಏನಾರ ಇದ್ದರು ನೋಡಂದ್ರು. ಏನಿಲ್ಲ, ಅಕ್ಕಿಲ್ಲ, ಬ್ಯಾಳಿ ಇಲ್ಲ, ಏನಿಲ್ಲ, ಖಾಲಿ ಕೊಡದ ಗಂಗಿದಂಗೆ ನೀರು ತೊಗೊಂಡು ಬಂದಿನಿ, ಕಾದ ನೋಡು ಕುಡಿಸ್ರು ಕುಡಿಸು, ಇಲ್ಲದ್ರ ಇಲ್ಲ ಅಂದಳು. ಯಾರು ಹೆಂಡತಿ, ಮಗ ಕಮಲ್ ಇದ್ದನು. ಕುಸ್ತು ಹೈಕ್ಯಾರೆ ಇಲ್ಲ ಅಂದರು ಮನೆಗೆ. ಏನೇನು ಬೇಡ, ಕಾಶಿದಾಗೆಲ್ಲ ಪರೇಶಾನಿ, ಮಗನಿಗೆ ಏನು ಮಾಡಿದ್ರು, ನೀ ಆ ಗಲ್ಲಿಗೆ ಹೋಗು, ಅಲ್ಲಿ ಭಿಕ್ಷೆ ಬೇಡ್ಕೊಂಡು ಬಾ. ನೀ ಏನು ಮಾಡೆ, ನೀ ಈ ಗಲ್ಲಿಗೆ ಹೋಗು, ಯಾರ ಕಿರಣಿಗೆ ಸಾಮಾನು ತೊಡೆ ಅಕ್ಕಿ ಗಿಕ್ಕಿ ಕೊಡ್ತಾರೇನು, ತೊಡೆ ಗೋಧಿ ಗೀಧಿ ಹಿಟ್ಟು ಕೊಟ್ರೆ ಅಂದ್ರೆ ರೊಟ್ಟಿ ಮಾಡಿ ಅಷ್ಟು ಜನರಿಗೆ ಸಾದ್ರಿಗೆ ಊಟ ಮಾಡ್ತಾರೆ, ನೀ ಈ ಗಲ್ಲಿಗೆ ಹೋಗು, ನಾ ಆ ಗಲ್ಲಿಗೆ ಹೋಗ್ತೀನಿ ಅಂತೇಳಿ ಮೂಗರು ಒಂದೊಂದು ಗಲ್ಲಿಗೆ ಹೋದರು. ಮೂಗರು ಒಂದೊಂದು ಗಲ್ಲಿಗೆ ಹೋದ್ರೆ ಒಬ್ಬರು ಭೀ ಒಂದು ಸಾಮಾನು ಕೊಡಲ್ಲ ಹೋದರು. ಆ ಕಡೆಯಿಂದ ಮಗ ಖಾಲಿ ಬಂದನು ಕಮಲ, ಈ ಕನ್ನಿ ಹೆಣತಿ ಖಾಲಿ ಬಂದಳು, ಆ ಕಡೆಯಿಂದ ಕಬೀರ್ ಖಾಲಿ ಬಂದನು. ಎಲ್ಲ ದುಕಾನ್ದಾಗ ಬಾಕಿ ಮಾಡಿಟ್ಟಿನಿ ಕಬೀರ್. ಇನ್ನೇನು ಮಾಡಬೇಕು, ಇನ್ನು ಇಜ್ಜತ್ಗೆ ಸವಾಲ್, ನಮ್ಮ ಭಕ್ತಿ ಪರೀಕ್ಷೆನೋ ಏನು ಸುದ್ದೋ, ನಾ ಏನು ಡೇಲಿ ಸಾದ್ರಿಗೆ ಊಟ ಮಾಡಿಸ್ತಿದ್ದ, ಇವತ್ತು ನಾ ಹೆಂಗೆ ಮಾಡಲಿ, ನಾ ಖಾಲಿ ಕೈಲಿನ ಹೆಂಗೆ ಕಳಿಸ್ಲಿ, ಅವ್ರ ಪಾಪನ ಹೆಂಗೆ ಕಟ್ಕೊಲ್ಲೋಯಪ್ಪ ಅಂತ ಕಬೀರ್ ಅಳ್ಕೋತ ಏನು ಮಾಡಿದನು. ಹೆಣತಿಗೆ ಮಗನಿಗೆ ಕಮಲು ಹೇಳಿದ್ರಂತ, ಫಲಾಣೆ ಸೆಟ್ಟಿ ದುಕಾನ್ ಅದಲ್ಲ, ಫಲಾಣೆ ಸೆಟ್ಟಿ ಇರೋದು ದುಕಾನ್ ಅದ, ನೀ ಏನು ಮಾಡು ಮಗ, ನಿನಗ ನಾ ಮಳಗಿ ಮೇಲೆ ನಿಂದಿರ್ತೆ, ನೀ ಏನು ಮಾಡು ಆ ಬಂಡಿಗಲ್ಲಿ ಸರಿಸು, ನೀ ಒಳಗೆ ಹೋಗಿ ಸೆಟ್ಟಿ ದುಕಾನ್ದಾಗ ಹೋಗು. ಹೆಣತಿ ಕೆಳಗೆ ನಿಂದಿರ್ತಾಳೆ, ನೀ ಸಾಮಾನು ಏನು ಮಾಡು ಅದು ಕೊಡು, ಆ 1200 ಮಂದಿ ಸಾದರಿಗೆ ಏಟ್ ಅನ್ನ ಹತ್ತದ ಅಟ್ಟೇನು ಕದಿಗಿಲ್ಲ. ನಾವು ಮೂಗರು ಹಾಗೆ ಉಪವಾಸ ಇದ್ರೆ ಆಯಿತು, ಅವ್ರಿಗೆ ಆಗಷ್ಟು ನಾ ಅಷ್ಟೇ ತೊಗೊಂಬರಿ, ಅದಕ್ಕಿಂತ ಹೆಚ್ಚು ಬೇಡ ಅಂಥೇಳಿ ರಾತ್ರೋರಾತ್ರಿ 12 ಬಜೆ ಏನು ಮಾಡಿದ್ರು, ಆ ಬಂಡಿಗಲ್ ಸೆಟ್ಟಿ ದುಕಾನ್ ಇತ್ತು, ಆ ಬಂಡಿಗಲ್ ತೆಗೆಸಿದ್ರು, ಮಗನಿಗೆ ಒಳಗೆ ಬಿಟ್ಟು. ಮ್ಯಾಲೆ ಯಾರು ನಿಂತರು, ಕಬೀರ್ ನಿಂತನು. ಒಳಗೆ ಯಾರು ಹೋದರು, ಕಮಲ್ ಹೋದನು. ಅದ್ರ ಬಾಜು ಯಾರು, ಕೆಳಗೆ ಯಾರದು, ಹೆಣತಿ ನಿಂತು. ಒಂದು 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 ಎಲ್ಲ ಸಾಮಾನು ಅಂದುಕೊಟ್ರು. ಮಗ ಸಾಕೋ, 1200 ಮಂದಿಗೆ ಆಗೋಟಾಗ್ಯದ ಸಾಕು, ನೀ ಮ್ಯಾಲಕ್ಕೆ ಬಾ ಅಂದರು. ಆ ಪಾರ ಏನು ಮಾಡ್ಯದಂತಂದ್ರು, ಕುರ್ಚಿ ಹಾಕ್ಕೊಂಡು ಮ್ಯಾಲೆ ಬರ್ಲಕ್ಕೆ ಹೋಗ್ಯದ, ಠಪ್ಪಂತ ಒಂದು ಬೊಗಣಿ ಬಿತ್ತು.
ಥಪ್ಪಂತ ಬೊಗಣಿ ಬೀಳ್ತಿಕ್ಕಿ ಅವ ಸೆಟ್ಟಿ ಎದ್ದನು. ಇವ್ ನೀ ಮ್ಯಾಲೆ ಗುಂಜ್ಕೊಳ್ತಾರ ಪಪ್ಪ, ನೀ ಗುಂಜ್ಕೋ, ಇವ ಕೆಳಗಿನವರ ಎದ್ದಾನ, ನಮಗೆ ಹೆಂಗೆ ಬಿ ಇಜ್ಜತ್ಕಿ ಸವಲದ, ನಾವು ಎಂದೆಂದೇನು ಕಾಂಟ್ಗಿ ಮಾಡಿಲ್ಲ, ನಮ್ಮ ಕಡೆಯಿಂದ ಏನಿಲ್ಲ ಅಪ್ಪ, ನೀ ಹೆಂಗಾರ ಮಾಡಿ ನನ್ನ ಮ್ಯಾಲೆ ಗುಂಜ್ಕೋ, ಯಾಕಂದ್ರೆ ಬೆಳಗಾಗ್ತದ, ಬೆಳಗಾಗಿ ಸಾಧು ಸಂತ್ರಿಗೆ ಊಟ ಕೊಡಬೇಕು, ಒಂದು ವೇಳೆ ಸಾಧು ಸಂತ್ರಿಗೆ ಊಟ ಕೊಡಲು ಹೋದೇವಂದ್ರೆ ನಾವು ಇದ್ದು ಬಿ ಸತ್ತಕ್ಕಲೆ, ನೀ ಟೆನ್ಷನ್ ಮಾಡ್ಕೋಬೇಡ ಹೆಂಗಾರಾಗ್ಲಿ ಅಂದರು. ಅವ ಕೆಳಗೆ ಸೆಟ್ಟಿ ಕಾಲು ಹಿಡ್ದು ಅವಾಗ ಗುಂಜ್ಲತ್ತಾನ, ಮ್ಯಾಲ ಇವಾಗ ಕೈ ಹಿಡ್ದು ಗುಂಜ್ಲತ್ತಾನ. ಯಾರು ತಂದಿ ಕಬೀರ್ ಮ್ಯಾಲ ಕೈ ಹಿಡಿದು ಗುಂಜ್ಲತ್ತಾನ, ಅವ ಶೆಟ್ಟಿ ಎಂಬುದು ಒಳ ಗುಂಜ್ಲತ್ತಾನ. ಇವ ಯಾವನ ಬರ್ರಿಯೋ ಬರ್ರಿಯೋ ಕಳ್ಳವ ಕಳ್ಳ ಬಂದು ಸೇರ್ಯ ನಮ್ಮ ಮನೆ ಕಳ್ ಸೇರ್ಯನ್ ಬರ್ರಿಯೋ ಅಂತ ಇವ ಅಲ್ಲತ್ತನು. ಆಗ ಇವ ಮಗಂತನ ಕಮಲ್, ಪಪ್ಪ ನನ್ನ ಜೀವ ಮುಖ್ಯ ಅಲ್ಲ, ನಿನ್ನ ಕೈದ ತಲವಾರದಲ್ಲ, ನನ್ನ ಕುತ್ತಿಗೆ ಹಾರಿಸು, ದಂಡ ದುಕಾನ್ದಾಗ ಬೀಳಲ್ದೆ ಅಕ್ಕ, ಖರೆ ನೀ ಸಾಧುರಿಗೆ ಊಟ ಮಾಡಿಸು, ಒಂದು ವೇಳೆ ನಾನೇ ಇದ್ದೀನಿ ಅಂತ ನಾವು ಒಳಗಿದ್ದಂದ್ರೆ ಫಲಾಣೆ ಕಬೀರನ ಮಗ ಅನಂತ ದೇಶದಾಗೆಲ್ಲ ಇಜ್ಜತ್ ಹೊರಟೋಯ್ತದ. ಹಂಗಾಗದು ಬೇಕಾಗಿಲ್ಲ, ಮನೆಗೆ ಸಾಮಾನು ಒಯ್ಯದು ಒಯ್ಯಿರಿ, ನನ್ನ ರುಂಡ ಹಾರಿಸ್ಯಾಕು ದಂಡ ಅಲ್ಲೇ ಬೀಳ್ತದ, ನೀ ಏನು ಟೆನ್ಷನ್ ಮಾಡ್ಕೋಬೇಡ, ನೀ ಒಯ್ಯದು ಒಯ್ಯಪ್ಪ ಅಂತಂದರು. ಅವಾಗ ಯಾಕಾಗೈಲಕ್ ಮಗ, ಇಲ್ಲಿ ಇಷ್ಟೆಲ್ಲ ಗುರುದಾಳಿ ಆದ್ಮೇಲೆ ನಾವು ಇದ್ದೇನು ಫಾಯ್ದೆ ಇಲ್ಲ ಅಂದನು. ಕೈ ಮ್ಯಾಲೆ ಹಿಡ್ದೂ ಒಂದು ಕೈ ಹಿಡ್ತಿಗಿ ತಂದಿ ಏನು ಮಾಡ್ದು, ಕಬೀರನ ಮಗನ ಇರ್ತಾನಲ್ಲ ಕಮಲ್, ಅವನ ಕುತ್ತಿಗೆ ಹಾರಿಸ್ದನು. ಹಾರಿಸಿ ಒಂದು ಟಾವಿಲ್ದಾಗ ಅವನು ಮುಂಡಸಿ ಬಿಸ್ತಾನ, ಅದ್ರೊಳಗೆ ಒಯ್ದು ರುಂಡ ಇಟ್ಕೋತಾನ, ಸಾಮಾನು ತೊಗೊಂಡು ಹೋಗಿ ಅಡುಗೆ ಮಾಡ್ತಾರ. ದಂಡ ಕೆಳಬಿತ್ತು, ರಕ್ತ ಎಲ್ಲ ದುಕಾನ್ ತುಂಬ ಆಯಿತು. ಅವ ಶೆಟ್ಟಿ ಏನು ಮಾಡ್ದು, ಎಲ್ಲರಿಗೆ ಪೊಲೀಸರಿಗೆಲ್ಲ ಕರೆಸ್ದನು. ಅಷ್ಟು ಜನ ಪೊಲೀಸರು ಬಂದರು, ಕಾಶಿ ತುಂಬ ಮಂದಿ ಬಂದು ಎಲ್ಲ ನೋಡ್ಲಕ್ಕೆ ಶುರು ಮಾಡಿದ್ರು. ಅಯ್ಯಯ್ಯೋ, ಯಾರೋ ಒಬ್ಬ ಹುಡುಗ ತಲೆ ಇಲ್ಲ ಏನಿಲ್ಲ ಖತಮ್ ಮಾಡ್ಯಾರ, ದುಕಾನಾಗಿನ ಸಾಮಾನು ಇದಾರ ಅಂತ ಅವ ಶೆಟ್ಟಿ ಎಲ್ಲ ಹೇಳ್ದನು. ಆ ದಂಡಕ್ಕೆ ಏನು ಮಾಡಿದ್ರು, ಒಯ್ದು ಊರಾಗಿಂದ ಅಗ್ಸಿಗೆ ಒಂದು ಕಂಬ ಇರ್ತದ ಅಲ್ಲ ಅದಕ್ಕೆ ಒಯ್ದು ಕಟ್ಟಿದ್ರು. ಯಾರ್ದಾರ ಇದ್ರು ಬಂದು ಅವ್ರು ಕೂಸದಂತ ಹೇಳಿ ಒಯ್ತಾರ, ಇಲ್ಲಾದ್ರೂ ನೋಡ್ಲಾಕೆ ಬರ್ತದಂತ ಹೇಳಿ ಆ ಕೂಸಿಗೆ ಅಲ್ಲಿ ಕಟ್ಟಿದ್ರು. ಕಬೀರ್ ಏನು ಮಾಡ್ದಾನ, ಅದು ಒಯ್ದು ತಲೆ ಎಲ್ಲ ಮುಂಡಸಿದಾಗ ಅದು ತಲೆ ಕಟ್ಟೆನ, ಅದು ಮುಂಡಸಿದಾಗ ಇಟ್ಕೊಂಡು ಒಯ್ದು ಸಂದುಕ್ನಾಗ ಇಟ್ಟು ಹೆಂಡತಿ ಅಂತಾಳ, ಅಳ್ಳಕ್ಕೆ ಹೋಗ್ಬೇಡ್ರಿ ಗಂಡ ತನ್ನ ಠೀಕ್ ಅದ ನಾ ಬಿ ಅಳಂಗಿಲ್ಲ ಅಂದನು. ಇಬ್ಬರು ಅಳಲ್ದಕ್ಕಲೆ ಏನು ಮಾಡ್ತಾರೆ, ಬಾರಸೆ ಮಂದಿಗೆಲ್ಲ ಅಡುಗೆ ಮಾಡ್ತಾರೆ, ಅಷ್ಟು ಸಾಧುರಿಗೆಲ್ಲ ಅಡುಗೆ ಮಾಡ್ತಾರೆ. ಅಷ್ಟು ಸಾಧುರಿಗೆ ಅಡುಗೆ ಮಾಡಿ ಒಸ್ಸು ಮಂದಿಗೆಲ್ಲ ಊಟ ಬಡಿಸ್ತಾರೆ, ಅವ್ರು ಒಂದು ಪಟ್ ಅಂತ ಒಂದು ಚುಕ್ಕಿ ಕಣ್ಣಿ ನೀರು ಬರಂಗಿಲ್ಲ. ಅವಾಗ ಜನ ಎಲ್ಲ ಅಲ್ಲಿ ನಿಂದಿರ್ತಾ ಇರ್ತಾರೆ ಪೂರಾ ಕಾಶಿದಾಗ, ಆ ಹೆಣ ನೋಡ್ಲಕ್ಕ ಅಗ್ಸಿದಾಗ ಜೊಗ್ಯಾಕಿಂದ ಇರ್ತದಲ್ಲ ಎಲ್ಲ ನೋಡ್ಲಕ್ಕ ಎಲ್ಲ ಇದು ಮಾಡ್ತಾರ. ಅವಾಗ ಅವಾಗ ಕಬೀರ್ ಏನು ಮಾಡ್ತಾರಂದ್ರೆ, ಈ ಹಾದಿಗೊಂಟಿಂದ ಯಾಕೆ ಹೋಗೋರ ಅಲ್ಲೆಲ್ಲ ಪಬ್ಲಿಕ್ ಜಾಸ್ತಿ ಅದ, ಈ ಕಡೆಯಿಂದ ಹೋಗಮ್ ನಡ್ರಿ ಅಂತಾನೆ. ಅಷ್ಟು ಮಂದಿ ಸಾಧುರಿ, ನೀವು ಈ ಕಡೆಯಿಂದ ನಡ್ರಿ ಅಲ್ಲೆಲ್ಲ ಭಾಳ ಗುರುದಾಳಿ ಕಾಣಿಸ್ತದೆ, ಏನು ನೋಡ್ತೀರಿ, ನೀವು ಸಂತರಿದ್ರಿ ಈ ಕಡೆಯಿಂದ ಹೋಗಮ್ ನಡ್ರಿ ಅಂತ ಕರ್ಕೊಂಡಿರ್ತಾನೆ. ಇಲ್ಲ ಇಲ್ಲ, ಅವ ಸಂತರು ಏನಂತಾರೆ, ಈ ಕಡೆಯಿಂದ ಹೋಗಮ್ ನಡ್ರಿ ಅಂತಾರೆ. ಇಲ್ಲ ಇಲ್ಲ, ಬೇಡ ಬೇಡ, ಈ ಕಡೆಯಿಂದ ಯಾಕೆ ಹೋಗ್ತೀರಿ, ಈ ಕಡೆಯಿಂದ ಹೋಗಮ್ ನಡ್ರಿ, ಅಲ್ಲಿ ಏನೋ ಗುರುದಾಳಿ ಕಾಣಿಸ್ತದ, ಬೇಡ ಹಿಂಗೆ ಹೋಗಮ್ ನಡ್ರಿ ಅಂತಾರೆ. ಅವಾಗ ಅಷ್ಟು ಮಂದಿ ಸಾಧುರಿ ಏನು ಮಾಡ್ತಾರೆ, ಇಲ್ಲ ಇಲ್ಲ ಬೇಡ, ಏನೋ ಏನದ ನೋಡ್ಕೊತ ಹೋಗಮ್ ನಡ್ರಿ, ನಾವೇನು ಸಾಧುರು ಇದ್ದೇವೆ ನಮಗೇನಾಗ್ತದೆ, ನೋಡ್ಕೊತ ಹೋಗಮ್ ನಡ್ರಿ ಅಂದರು. ಅಷ್ಟು ಮಂದಿ ಸಾಧುರು ಆ ದಂಡ ಜೊಗೆಕ್ಕಿ ನೋಡ್ಮೇಲೆ, ಪೊಲೀಸರೆಲ್ಲ ನಿಂತಿದ್ರು, ಪ್ರಜೆಗಳೆಲ್ಲ ನಿಂತಿದ್ದು, ಅವು ಎಡ್ಡು ಕೈ ಏನು ಮಾಡ್ದು ಅಂದ್ರೆ, ಆ ಸತ್ತಿನ ದಂಡ ಏನಿತ್ತಲ್ಲ ಅದು ಎಡ್ಡು ಕೈ ಹಿಂಗೆ ಮಾಡಿ ಆ ಸಂತರ ದರ್ಶನ ತಗೊಳತಿತ್ತದು. ಆ ದಂಡ, ಆ ಜೊಗೆಕಿನ ದಂಡ ಹಿಂಗೆ ಸಂತರು ಹಿಂಗೆ ಕೈ ಜೋಡಿಸಿ ಅವ್ರಿಗೆ ದರ್ಶನ ತಗೊಳತಿತ್ತು. ವಾ ವಾ, ಏನದ ಇದು, ಸತ್ತೋಗಿನ ದಂಡನೂ ಕೈ ಜೋಡಿಸಿ ನಮಸ್ಕಾರ ಮಾಡ್ಲತ್ತದಿಲ್ಲ, ಇದ್ರೊಳಗೆ ಏನು ಚಮತ್ಕಾರ ಅದ ಅಂಥೇಳಿ ಎಲ್ಲರೂ ಹಿಡಿದು ಕೇಳಿದ್ರು. ಸಾಧು ಸಂತರೇ, ನೀವೆಲ್ಲ ಜ್ಞಾನಿಗಳಿದ್ದೀರಿ ಹೇಳ್ರಿ ಅಂದರು. ಏ, ನಾವರ ಅಷ್ಟೇನು ಜ್ಞಾನಿ ಇಲ್ಲ, ಅವ ಕಬೀರ್ ಹನಲ್ಲ, ಕಬೀರಿಗೆ ಗೊತ್ತಾಯ್ತದ್ರ ದಂಧೆ, ಅವನಿಗೆ ಕೇಳೂರಾಯ್ತು ಅಂದ್ರಂತ. ಅವ ಕಬೀರ್ ಅಂತನ, ಏನಿಲ್ಲ, ನೀವು 1200 ಜನ ಬಂದಿರಲ್ಲ, ನಿಮಗೆ ಊಟ ಹಾಕೋ ಹೊತ್ತಿನಾಗ ನಾವು ಫಲಾಣೆ ದುಕಾನ್ದಾಗ ಹಿಂಗೆ ಸಾಮಾನು ಕಂಟಿಗೆ ಮಾಡಿದ್ದ, ಯಾರು ಏನೂ ಕೊಡಂದ್ರು ಕೊಡಲು ಹೋಗಿದ್ರು, ಅದ್ರ ಕಡೆಯಿಂದ ನಿಮಗೆ ಉಪವಾಸ ಕಳಿಸ್ರು ನನ್ನ ಪಾಪ ಹತ್ತದಂತ ನನ್ನ ಮಗನ ರುಂಡನೇ ಹಾರಿಸಿಕ್ಕಿನಿ, ಅದು ಸಂದಕ್ನಾಗ ಇಟ್ಟಿನಿ, ದಂಡ ಇಲ್ಲದ ಅಂದ್ರಂತ. ಅವಾಗ ಅವ್ರು ಸಂತರು ಎಲ್ಲ ಅಂತಾರ, ಆ ದಂಡ ರುಂಡ ತೊಗೊಂಡು ಬರ್ರಿ ಅಂತಾರ. ರುಂಡ ತೊಗೊಂಡು ಬರ್ರಿ ಅಂದಾಗ, ಅಷ್ಟು ರುಂಡ ತೊಗೊಂಡು ಬಂದಮೇಲೆ ಸಾಧುರು ಏನು ಮಾಡ್ತಾರಂದ್ರೆ, ಆ ರುಂಡ ಅದು ಕೂಡಿಸ್ತಾರ, ಏಳೋ ಮಗ ಕಮಲ್ ಅಂತಿಕ್ಕಿ, ಆಗ ಅದು ದಂಡ ಪೂರ ಏಳ್ತದ ಕಮಲ್, ಅಷ್ಟು ಮಂದಿ ಸಂತರು ದರ್ಶನ ತಗೋತದ. ಇದು ನಮ್ಮ ಭಾರತ ದೇಶದೊಳಗೆ ಆಗಿರ್ತಕ್ಕಂಥ ಸಾಧು ಸಂತರು ಸೇವಾದೊಳಗೆ ಅಷ್ಟು ಮಹತ್ವ ಅದ.